ರಾಜ್ಯದಲ್ಲಿ ಅಮಿತ್ ಶಾ ಆಯ್ತು ಈಗ ಜೆಪಿ ನಡ್ಡಾ ಸವಾರಿ ನಾಳಿನಿಂದ 2 ದಿನ ಜೆಪಿ ನಡ್ಡಾ ರಾಜ್ಯ ಪ್ರವಾಸ ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿ ಪ್ರವಾಸ ಕೈಗೊಳ್ಳುತ್ತಾ ಇದ್ದಾರೆ ಜೆಪಿ ನಡ್ಡಾ ಸಭೆಗಳಷ್ಟೇ ಅಲ್ಲ ಪ್ರಮುಖ ಮಠಗಳಿಗೂ ಕೂಡ ನಡ್ಡಾ ಭೇಟಿ ಕೊಡಲಿದ್ದಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ನಾಳಿನಿಂದ 2 ದಿನ ರಾಜ್ಯ ಪ್ರವಾಸ ಅಮಿತ್ ಶಾ ರಾಜ್ಯದಲ್ಲಿ ಪ್ರವಾಸ ನಡೆಸಿ ಹಳೆ ಮೈಸೂರು ಭಾಗದಲ್ಲಿ ಸಂಚಲನವನ್ನ ಮೂಡಿಸಿದರು ಈಗ ಜೆಪಿ ನಡ್ಡಾ ಸರದಿ ತುಮಕೂರು ಚಿತ್ರದುರ್ಗ ದಾವಣಗೆರೆಯಲ್ಲಿ ಪ್ರವಾಸವನ್ನ ಕೈಗೊಳ್ಳುತ್ತಾ ಇದ್ದಾರೆ ಸಭೆಗಳ ಜೊತೆಗೆ ಪ್ರಮುಖ ಮಠಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ ಮಠಾಧೀಶರನ್ನ ಭೇಟಿ ಮಾಡಲಿರುವಂತ ಜೆಪಿ ನಡ್ಡಾ 2 ದಿನ 3 ಜಿಲ್ಲೆಗಳು ತುಮಕೂರು ಚಿತ್ರದುರ್ಗ ಮತ್ತು ದಾವಣಗೆರೆ ಈ 3 ಜಿಲ್ಲೆಯಲ್ಲಿ ಸಂಚಾರ ನಡೆಸಲಿದ್ದಾರೆ ನಾಳೆ ಬೆಳಗ್ಗೆ ತುಮಕೂರಿಗೆ ಜೆಪಿ ನಡ್ಡಾ ಭೇಟಿ ಕೊಡ್ತಾರೆ ತುಮಕೂರು ಮಧುಗಿರಿಯಲ್ಲಿ ಪ್ರಮುಖರ ಜೊತೆ ಸಭೆ ನಡೆಸುತ್ತಾರೆ ಜೊತೆಗೆ ಸಿದ್ಧಗಂಗಾ ಮಠಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ ಜೆಪಿ ನಡ್ಡಾ ತುಮಕೂರಿನ ಪ್ರವಾಸದ ಬಳಿಕ ಚಿತ್ರದುರ್ಗಕ್ಕೆ ಭೇಟಿ ಕೊಡ್ತಾರೆ ನಡ್ಡಾ ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗಿಯಾಗುತ್ತಾರೆ ನಂತರ ಸಂಜೆ ಮಾದಾರ ಚೆನ್ನಯ್ಯ ಸಿರಿಗೆರೆ ಮಠಕ್ಕೆ ಜೆಪಿ ನಡ್ಡಾ ಭೇಟಿ ಕೊಡ್ತಾರೆ ಶುಕ್ರವಾರ ದಾವಣಗೆರೆ ಜಿಲ್ಲೆಯಲ್ಲಿ ಪ್ರವಾಸ ಪಂಚಮಸಾಲಿ ಕನಕಪೀಠ ವಾಲ್ಮೀಕಿ ಗುರುಪೀಠಕ್ಕೆ ಭೇಟಿ ಕೊಟ್ಟು ಶಿರಾಪಟ್ಟಣದ ಸಾರ್ವಜನಿಕ ಸಮಾವೇಶದಲ್ಲೂ ಕೂಡ ನಡ್ಡಾ ಭಾಗಿಯಾಗಲಿದ್ದಾರೆ ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರವಿ ಶಿವರಾಮ್ ಈಗ ಸಂಪರ್ಕಲಿದ್ದಾರೆ ರವಿ ಅಮಿತ್ ಶಾ ಪ್ರವಾಸ ಆಯ್ತು ಈಗ ಜೆಪಿ ನಡ್ಡಾ ಸರದಿ ಯಾವ ರೀತಿಯಲ್ಲಿ ಸಿದ್ಧತೆಗಳಾಗಿದೆ ಏನ್ ಪ್ಲಾನಿಂಗ್ ಅಂತ प्रतिमा जेपी नड्डा नाळे एरडु दिनगळ कार्यक्रमक्कोस्कर राज्यक्के बर्ता इद्दारे एरडु दिन राज्यदल्लि अवरु तम्म संघटना प्रवासवन्न माड्तारे तुमकूरु दावणगेरे चित्रदुर्ग ई मूरु जिल्लेगळल्लि विविध कार्यक्रमगळ भागि आग्तारे जोतेगे प्रमुखवागि मठगळिगे भेटि कोडुवंतद्दु साकष्टु विशेष अंत काणुत्ता इदे याकेंद्रे ई बारि अवर भेटिय संदर्भदल्लि प्रतिमा आरु मठगळिगे अवरु भेटियन्न कोड्ता इद्दारे तुमकूरु सिद्धगंगा मठदिंद आरंभवागि ಅದು ಹರಿ ಪಂಚಮಸಾಲಿ ಹರಿಹರ ಪೀಠ ಇರಬಹುದು ಹಾಗೇನೆ ವಾಲ್ಮೀಕಿ ಮಠಕ್ಕಿರಬಹುದು ಹಾಗೇನೆ ಇನ್ನು ಪ್ರಮುಖವಾಗಿ ಅಲ್ಲಿ ಸ್ಥಳೀಯವಾಗಿ ಯಾವ್ಯಾವುದೆಲ್ಲ ಪ್ರಮುಖ ಮಠಗಳಿಗೆ ಅಲ್ಲಿ ಭೇಟಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅವರ ಪ್ರವಾಸ ಸಂದರ್ಭದಲ್ಲಿ ಮಠಗಳಿಗೆ ಭೇಟಿ ಕೊಡ್ತಾ ಇರುವಂತ ಹಿನ್ನೆಲೆ ಯಾಕೆ ಮಹತ್ವ ಅಂತ ಹೇಳಿದ್ರೆ ಎಸ್ಸಿ ಎಸ್ಟಿ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಈಗಾಗಲೇ ಹೆಚ್ಚಳವನ್ನು ಮಾಡಿದೆ ಪಂಚಮಸಾಲಿ ಅವರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ ಆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಅನ್ನು ಕೂಡ ಮಾಡಿದ್ದಾರೆ ಈಗ ಹಿನ್ನೆಲೆ ಯಾಕೆಂದ್ರೆ ಸಮುದಾಯಗಳ ಪ್ರಮುಖ ಮತವನ್ನ ತಳೆಯುವಂತ ನಿಟ್ಟಿನಲ್ಲಿ ಜೆಪಿ ನಡ್ಡಾ ಅವರು ತಮ್ಮ ಭೇಟಿಯ ಸಂದರ್ಭದಲ್ಲಿ ಪ್ರಮುಖ ಮಠಗಳಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಣೆ ಯಾಕೆಂದ್ರೆ ಸಾಮಾನ್ಯವಾಗಿ ಕೇಂದ್ರ ನಾಯಕರು ಯಾರೇ ಬಂದರೂ ಕೂಡ ಆ ಪ್ರಮುಖ ಮಠಗಳಿಗೆ ಭೇಟಿಯನ್ನ ಕೊಡ್ತಾರೆ ಆ ಮೂಲಕ ನಾವು ಆ ಮಠಗಳಿಗೆ ಮತ್ತು ಸಮುದಾಯಗಳಿಗೆ ಆಪ್ತವಾಗಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಹೀಗಾಗಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಈ ಮೂರು ಜಿಲ್ಲೆಗಳ ಪ್ರವಾಸ ಸಂದರ್ಭದಲ್ಲಿ ಜೆಪಿ ನಡ್ಡಾ ಅವರು ವಿವಿಧ ಸಮಾವೇಶ ಎಸ್ಸಿ ಎಸ್ಟಿ ಸಮಾವೇಶ ಇರಬಹುದು ಹಾಗೇನೆ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ ಆದ್ರೆ ಈ ಮಠಗಳ ಭೇಟಿ ಯಾಕೆ ಮಹತ್ವವನ್ನು ಪಡೆದುಕೊಳ್ಳುತ್ತವೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತ ವಿದ್ಯಮಾನಗಳು ಪಂಚಮಸಾಲಿ ಹೋರಾಟ ಇರಬಹುದು ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಇರಬಹುದು ಹೀಗಾಗಿ ಈ ಎಲ್ಲ ಪ್ರಮುಖ ಮಠಗಳಿಗೆ ಭೇಟಿಯನ್ನು ಕೊಡುವುದರ ಜೊತೆ ಜೊತೆಗೆ ಸಂಘಟನಾ ಕಾರ್ಯಕ್ರಮಗಳನ್ನು ಕೂಡ ಈಗಾಗಲೇ ಜೆಪಿ ನಡ್ಡಾ ಹಾಕೊಂಡಿದ್ದಾರೆ ತಾವು ಹೇಳಿದಂತೆ ಅಮಿತ್ ಶಾ ಅವರ ರಾಜ್ಯ ಪ್ರವಾಸ ಈಗಾಗಲೇ ಮುಕ್ತಾಯ ಆಗಿದೆ ಬಹುಶಃ ಅವರು ಮುಂದಿನ ತಿಂಗಳು ಮತ್ತೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ ಅದರ ಬೆನ್ನಿಗೆ 12ನೇ ತಾರೀಕು ಮೋದಿ ಅವರು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ ಕೇಂದ್ರ ನಾಯಕರ ಸಾಲು ಸಾಲು ಪ್ರವಾಸ ಚುನಾವಣೆಯ ಸಂದರ್ಭದಲ್ಲಿ ಸಹಜವಾಗಿರುತ್ತವೆ ಆದರೆ ಅಧಿಕಾರದಲ್ಲಿರುವ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಪ್ರಯತ್ನದ ಭಾಗವಾಗಿ ಈಗ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಗೃಹಮಂತ್ರಿ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದ ಮೇಲೆ ಹೆಚ್ಚಿನ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ ಜೊತೆಗೆ ಆ ಸಂಘಟನೆಯ ಬಲವನ್ನ ಕೊಡುವಂತ ಸಂಘಟನೆಗೆ ವೇಗವನ್ನು ಹೆಚ್ಚಿಸುವಂತ ಜೊತೆಗೆ ಕಾರ್ಯಕರ್ತರ ಒಂದಿಷ್ಟು ಹೊಸ ಹುಮ್ಮಸ್ಸನ್ನ ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಶ್ವೇತಾ ಪ್ರತಿಮಾ ವಿಶೇಷವಾಗಿ ಗಡ್ಕರಿ ಅವರು ಕೂಡ ನಾಳೆ ಗಡ್ಕರಿ ಅವರು ಕೂಡ ಬರ್ತಾ ಇವತ್ತು ಸಂಜೆ ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಅವರಿಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಇದೆ ಹಾಗೇನೆ ಮೈಸೂರು ಭಾಗ ಮತ್ತು ಮೈಸೂರು ಬೆಂಗಳೂರು ಹೈವೇಯಲ್ಲಿ ಅಲ್ಲಿ ಒಂದು ಏರಿಯಲ್ ವೀಕ್ಷಣೆಯನ್ನ ಮಾಡ್ತಾರೆ ನ್ಯಾಷನಲ್ ಹೈವೇಯ ಸಂಬಂಧ ಚೆನ್ನೈ ಮತ್ತು ಬೆಂಗಳೂರು ಒಂದು ರಸ್ತೆಯ ನ್ಯಾಷನಲ್ ಹೈವೇಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರಿಯಲ್ ಸರ್ವೆಯನ್ನ ಕೂಡ ಮಾಡ್ತಾರೆ ಹೀಗೆ ಕೇಂದ್ರ ನಾಯಕರು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತಿರಬಹುದು ಅಮಿತ್ ಶಾ ಆದಿಯಾಗಿ ಎಲ್ಲ ಪ್ರಮುಖ ನಾಯಕರಿಗೆ ರಾಜ್ಯಕ್ಕೆ ಬರ್ತಾ ಇರುವಂತದ್ದು
ಬಿಜೆಪಿ ಸಂಘಟನೆಗೆ ಎಷ್ಟು ಒತ್ತನ್ನ ಕೊಡ್ತಾ ಇದೆ ಮತ್ತು ಚುನಾವಣೆಗೆ ಯಾವ ರೀತಿ ತಯಾರಿಯನ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿ ಕಾಣುತ್ತೆ। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।